ಅರಣ್ಯಕಾಂಡ. ರಾಮ, ಲಕ್ಷ್ಮಣ ಮತ್ತು ಸೀತೆ ಋಷಿ ಅತ್ರಿಯ ಆಶ್ರಮವನ್ನು ತಲುಪಿದರು. ಋಷಿಯ ಪತ್ನಿ ಅನಸೂಯ ಮತ್ತು ಋಷಿಯು ಬಹಳ ಸಂತೋಷದಿಂದ ಅವರನ್ನು ಸ್ವಾಗತಿಸಿದರು. ಅದರ ನಂತರ ಅವರು ಸುಂದರವಾದ ದಂಡಕಾರಣ್ಯವನ್ನು ತಲುಪಿದರು. ಅಲ್ಲಿ ಅವರು ಪ್ರಬಲ ದೈತ್ಯಾಕಾರದ ವಿರಾಧನನ್ನು ಕಂಡರು. ಸುದೀರ್ಘ ಹೋರಾಟದ ನಂತರ ಅವರು ಅವನನ್ನು ಕೊಂದರು. ತನ್ನ ಪಾಪದಿಂದ ಮುಕ್ತನಾದ ವಿರಾಧನು ಗಂಧರ್ವನ ರೂಪದಲ್ಲಿ ಮತ್ತೆ ಜೀವವನ್ನು ಪಡೆದನು ಮತ್ತು ಸಹಾಯಕ್ಕಾಗಿ ರಾಮ ಮತ್ತು ಲಕ್ಷ್ಮಣರಿಗೆ ಧನ್ಯವಾದ ಹೇಳಿದನು. ಅವರು ದಂಡಕಾರಣ್ಯಕ್ಕೆ ತೆರಳಿದಾಗ ಕಾಡಿನ ರಮಣೀಯ ಸೌಂದರ್ಯವನ್ನು ಆನಂದಿಸುತ್ತಾ ಅಲ್ಲಿ ವಾಸಿಸುವ ಋಷಿಗಳನ್ನು ಕಂಡರು. ತಮ್ಮನ್ನು ಆಗಾಗ್ಗೆ ಕಿರುಕುಳ ಮತ್ತು ಭಯಭೀತಗೊಳಿಸುವ ರಾಕ್ಷಸರಿಂದ ರಕ್ಷಣೆಗಾಗಿ ಅವರು ರಾಮನನ್ನು ವಿನಂತಿಸಿದರು. ಅವರನ್ನು ರಕ್ಷಿಸಲು ಮತ್ತು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವುದಾಗಿ ರಾಮನು ಭರವಸೆ ನೀಡಿದನು. ಮುಂದಿನ 10 ವರ್ಷಗಳ ಕಾಲ ರಾಮನು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಆ ಪವಿತ್ರ ಪುರುಷರ ನಡುವೆ ವಾಸಿಸುತ್ತಿದ್ದನು. ನಂತರ ರಾಮನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಅಗಸ್ತ್ಯ ಋಷಿಯನ್ನು ಭೇಟಿಯಾಗಲು ಋಷಿಗಳ ಸಲಹೆಯಂತೆ ದಕ್ಷಿಣಕ್ಕೆ ತೆರಳಿದನು. ಅಗಸ್ತ್ಯ ಋಷಿ ಸಾಗರದಷ್ಟು ವಿಶಾಲವಾದಂತಹ ಸಮುದ್ರವನ್ನು ಒಂದು ಬೊಗಸೆಯಷ್ಟು ಮಾಡಿ ಒಂದೇ ಕೈಯಿಂದ ಕುಡಿದು ನಂತರ ಉಗುಳಿದರು. ದಕ್ಷಿಣ ದಿಕ್ಕು ಎತ್ತರಕ್ಕೆ ಬೆಳೆದು ಉತ್ತರ ದಿಕ್ಕು ಇಳಿಯುತ್ತ ಹೋದಾಗ ನಡುಗಿ ಕಂಪನವಾದ ಜಗತ್ತನ್ನು ರಕ್ಷಿಸಿದ ಋಷಿಯು ಈ ಜಗತ್ತನ್ನು ಸ್ಥಿರವಾಗಿಸಲು ದಕ್ಷಿಣಕ್ಕೆ ಬಂದರು ಮತ್ತು ಮಹಾನ್ ಸರ್ವಶಕ್ತನಾದ ಈಶ್ವರನ ಸಮಾನವಾಗಿ ಕುಳಿತುಕೊಂಡರು. ವಂಚಕನಾದ ರಾಕ್ಷಸ ವಾತಾಪಿಯನ್ನು ನುಂಗಿ ಅವನನ್ನು ಜೀರ್ಣಿಸಿದ ಅಗಸ್ತ್ಯ ಮುನಿಗಳು ಮೂವರನ್ನು ಸ್ವಾಗತಿಸಿ ಬಹಳ ಪ್ರೀತಿಯಿಂದ ಉಪಚರಿಸಿದರು. ಅಗಸ್ತ್ಯರು ರಾಮನಿಗೆ ಶಿವನ ಪ್ರಾಚೀನವಾದ ಶಕ್ತಿಯುತ ಬಾಣ, ಮೇರು ತ್ರಿಪುರವನ್ನು ಸುಡಲು ಬಳಸುವ ಬಾಣ ಹಾಗೂ ಅಮರಶಕ್ತಿಯುಳ್ಳ ಹರಿತವಾದ ಖಡ್ಗವನ್ನು ನೀಡಿದನು. ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಗಸ್ತ್ಯರ ಸಲಹೆಯಂತೆ ತಂಪಾದ ಪಂಚವಟಿಯನ್ನು ತಲುಪಿದನು ಮತ್ತು ಮಾಂತ್ರಿಕವಾಗಿ ಹರಿಯುವ ಗೋದಾವರಿ ನದಿಯ ದಡದಲ್ಲಿ ಲಕ್ಷ್ಮಣನಿಂದ ನಿರ್ಮಿಸಲಾದ ಸುಂದರವಾದ ಪರ್ಣಶಾಲೆಯಲ್ಲಿ ತಂಗಿದ. ಲಂಕಾಧಿಪತಿ ರಾವಣನ ಕಿರಿಯ ಸಹೋದರಿ ಶೂರ್ಪನಖ ಎಂಬ ಅಡ್ಡ ಹೆಸರುಳ್ಳ ಭಯಾನಕ ನೋಟವುಳ್ಳ ರಾಕ್ಷಸಿ ಆ ಮೂವರೂ ಉಳಿದುಕೊಂಡಿದ್ದ ಕಾಡಿಗೆ ಬಂದಳು. ರಾಮನ ಚೆಲುವನ್ನು ನೋಡಿದ ಶೂರ್ಪನಖ ತಕ್ಷಣವೇ ಆಘಾತಕ್ಕೊಳಗಾದಳು. ಅವಳು ಸುಂದರವಾದ ಯುವತಿಯ ರೂಪವನ್ನು ತಾಳಿದಳು. ಆ ಸೌಂದರ್ಯ ಯಾರನ್ನಾದರೂ ಆಕರ್ಷಿಸುವಂತೆ ಇತ್ತು. ಅವಳ ಕೆಟ್ಟ ತೀವ್ರತೆಯಿಂದ ಹಾಗೂ ದುರುದ್ದೇಶದಿಂದ ಆಕೆ ರಾಮನನ್ನು ಸಮೀಪಿಸಿದಳು. ಲಕ್ಷ್ಮಣನಿಗೆ ಶೂರ್ಪನಖೆಯ ಅನುಚಿತ ಮಾತುಕತೆ ಮತ್ತು ನಡವಳಿಕೆಯನ್ನು ಸಹಿಸಲಾಗಲಿಲ್ಲ. ಅವನು ಅವಳ ಕಿವಿ ಮತ್ತು ಮೂಗನ್ನು ಕತ್ತರಿಸಿ ಎಸೆದನು. ಅವಳ ಸಹೋದರರಾದ ಖರ, ದೂಷಣ ಮತ್ತು ತ್ರಿಶಿರ ಅವಳ ಕರುಣಾಜನಕವಾದ ಸ್ಥಿತಿಯನ್ನು ನೋಡಿ ಹುಚ್ಚರಂತಾದರು. ಸ್ವರ್ಗವನ್ನು ನಡುಗಿಸುವ ರಾಕ್ಷಸರ ದೊಡ್ಡ ಸೈನ್ಯದೊಂದಿಗೆ ದಾಳಿ ಮಾಡಲು ಆಕಾಶ ಮಾರ್ಗವನ್ನು ಅನುಸರಿಸಿ ಬಂದರು. ಕೇವಲ ಬಿಲ್ಲು ಮತ್ತು ಬಾಣಗಳಿಂದಲೇ ರಾಮನು ಅವರೆಲ್ಲರನ್ನು ಏಕಾಂಗಿಯಾಗಿ ನಾಶಪಡಿಸಿದನು. ರಾವಣನು ಕೋಪದಿಂದ ಕುದಿಯುತ್ತಿದ್ದ ತನ್ನ ಸಹೋದರಿ ಶೂರ್ಪನಖೆಯ ವಿರೂಪಗೊಂಡ ಮುಖವನ್ನು ನೋಡಿ ಯಾರು ಈ ದುಷ್ಕೃತ್ಯವನ್ನು ಮಾಡಿದರು ಎಂದು ಕೇಳಿದನು. ಕೃತ್ಯವನ್ನು ವಿವರಿಸಿದ ನಂತರ ಇಬ್ಬರು ಸಾಮಾನ್ಯ ಮಾನವರಾದ ರಾಮಲಕ್ಷ್ಮಣರ ಬಗ್ಗೆ ಹೇಳಿ ಅವರು ಸೀತೆಗೆ ಅನುಪಮ ಸೌಂದರ್ಯವನ್ನು ನೀಡಿದ್ದಾರೆ ಎಂದು ಹೇಳಿದಳು. ಸೀತೆಯ ಬಗ್ಗೆ ರಾವಣನ ಮನಸ್ಸು ಕೆಡುವಂತೆ ಕಾಮ ಪ್ರೇರಿತವಾಗುವಂತೆ ಮಾಡಿದಳು. ವ್ಯಾಮೋಹವು ರಾವಣನ 10 ತಲೆಯ ತುಂಬ ತುಂಬುತ್ತಿದ್ದಂತೆ ಆತನಿಗೆ ಸೀತೆಯ ಬಗ್ಗೆ ಆಸಕ್ತಿ ಬಹಳವಾಯಿತು ಮತ್ತು
ಅವನು ಸೀತೆಯನ್ನು ಅಪಹರಿಸಲು ತ್ವರಿತ ಯೋಜನೆಯನ್ನು ಮಾಡಿದನು. ರಾವಣನು ತನ್ನ ಚಿಕ್ಕಪ್ಪನ ಮಗನಾದ ಮಾರೀಚನನ್ನು ಹೆದರಿಸಿದನು, ಬೆದರಿಸಿದನು. ಅವನು ಚಿನ್ನದ ಜಿಂಕೆಯ ರೂಪ ಧರಿಸುವಂತೆ ಮಾಡಿದನು ಮತ್ತು ಅವನನ್ನು ಸೀತೆಯ ಸಮೀಪ ಕಳುಹಿಸಿದನು. ಸೀತೆ ಚಿನ್ನದ ಜಿಂಕೆಯ ಸೌಂದರ್ಯಕ್ಕೆ ಮಾರುಹೋಗಿ ಅದನ್ನು ತನಗಾಗಿ ತರಬೇಕೆಂದು ರಾಮನನ್ನು ಕೇಳಿದಳು. ಲಕ್ಷ್ಮಣನು ಅವನನ್ನು ತಡೆಯಲು ಪ್ರಯತ್ನಿಸಿದ ನಂತರವೂ ರಾಮನು ಜಿಂಕೆಯ ಹಿಂದೆ ಹೋದನು. ಜಿಂಕೆಯು ಕಾಡಿನೊಳಗೆ ಆಳವಾಗಿ ಓಡಿತು ಮತ್ತು ವೇಗವಾಗಿ ಸುತ್ತಲೂ ಹಾರಿತು. ಬಹಳ ದಿನಗಳಿಂದ ಹಿಡಿಯಲಾಗದ ಜಿಂಕೆಯ ಭ್ರಮೆಯನ್ನು ಅರಿತ ರಾಮನು ಬಿಲ್ಲನ್ನು ಹಿಡಿದು ಬಾಣವನ್ನು ಜಿಂಕೆಯ ಕಡೆಗೆ ಪ್ರಯೋಗಿಸಿದನು. ಬಾಣವು ಅದರ ದೇಹವನ್ನು ಚುಚ್ಚಿತು ಮತ್ತು ಮಾರೀಚನು ಅವನ ನೈಜ ರೂಪಕ್ಕೆ ತಿರುಗಿದನು. ಗುಡುಗುವ ರಾಮನ ಧ್ವನಿಯಲ್ಲಿ ಅವನು ಸೀತಾ ಲಕ್ಷ್ಮಣ ಎಂದು ಕೂಗುತ್ತಾ ಕೆಳಗೆ ಬಿದ್ದನು. ಕೂಗನ್ನು ಕೇಳಿದ ಸೀತೆ ಲಕ್ಷ್ಮಣನನ್ನು ಧಾವಿಸಿ ರಾಮನನ್ನು ರಕ್ಷಿಸುವಂತೆ ಒತ್ತಾಯಿಸಿದಳು. ಇದು ರಾಕ್ಷಸನ ಮಾಂತ್ರಿಕ ಚಮತ್ಕಾರ ಎಂದು ಲಕ್ಷ್ಮಣ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದಾಗ ಅವಳು ಲಕ್ಷ್ಮಣನನ್ನು ಕಟುವಾದ ಶಬ್ದಗಳಿಂದ ನಿಂದಿಸಿದಳು. ದುಃಖಿತ ಮನಸ್ಸಿನಿಂದ ಸೀತೆಯ ಉಪದ್ರವವನ್ನು ಸಹಿಸಲಾರದೆ ಲಕ್ಷ್ಮಣನು ರಾಮನನ್ನು ಹುಡುಕಲು ಹೊರಟನು. ಲಕ್ಷ್ಮಣನು ಹೊರಟು ಹೋದಾಗ ಮುನಿವೇಶದಲ್ಲಿ ತನ್ನ ಬಳಿ ಬಂದ ರಾವಣನನ್ನು ಸೀತೆಯು ಆತ್ಮೀಯವಾಗಿ ಸ್ವಾಗತಿಸಿದಳು. ಬಹಳ ಗೌರವದಿಂದ ಉಪಚರಿಸಿದಳು. ಕಪಟ ಋಷಿ ರಾವಣ ನಾಲ್ಕು ಮುಖಗಳ ಬ್ರಹ್ಮನ ಶಾಪವನ್ನು ನೆನಪಿಸಿಕೊಳ್ಳುತ್ತಾ ಸೀತೆಯನ್ನು ಮುಟ್ಟದೆ ಇಡೀ ವಾಸಸ್ಥಾನದೊಂದಿಗೆ ಅವಳನ್ನು ಎತ್ತಿಕೊಂಡು ತನ್ನ ರಥದ ಮೇಲೆ ಲಂಕೆಗೆ ಕರೆದೊಯ್ದನು. ಜಟಾಯು ತನ್ನ ಪ್ರಬಲವಾದ ರೆಕ್ಕೆಗಳನ್ನು ಬೀಸುತ್ತಾ ಧಾವಿಸಿ ಸೀತೆಯನ್ನು ರಕ್ಷಿಸಲು ಭೀಕರವಾಗಿ ಹೋರಾಡಿತು. ರಾವಣನು ಶಿವ ಕತ್ತಿಯಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದನು. ಜಟಾಯು ನೆಲದ ಮೇಲೆ ಬಿದ್ದನು. ರಾವಣನು ಸೀತೆಯನ್ನು ವಾಸಸ್ಥಾನದೊಂದಿಗೆ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಲಂಕೆಗೆ ಆಕಾಶ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾ ಅಶೋಕವನದಲ್ಲಿ ರಾಕ್ಷಸರ ಮಧ್ಯದಲ್ಲಿ ತಂದು ಸೀತೆಯನ್ನು ಇರಿಸಿದನು. ಅಲ್ಲಿ ಸೀತೆಯನ್ನು ಬಂಧಿಸಿಟ್ಟನು. ಘಟನೆಗಳನ್ನು ತಿಳಿಯದೆ ಲಕ್ಷ್ಮಣನು ತಾನು ಹುಡುಕಲು ಹೋದ ರಾಮನನ್ನು ಕಂಡು ಸಂತೋಷಪಟ್ಟನು ಮತ್ತು ಅವನನ್ನು ಆಲಂಗಿಸಿಕೊಂಡನು. ಸೀತೆಯ ಸ್ಥಿತಿಯನ್ನು ತಿಳಿಯಲು ಅವರು ಪರ್ಣಶಾಲೆಗೆ ಹಿಂತಿರುಗಿದರು. ಸೀತೆ ಕಾಣದೇ ಇದ್ದುದರಿಂದ ಇಬ್ಬರು ದಿಗ್ಭ್ರಮೆಗೊಂಡರು ಮತ್ತು ಬಹಳ ಆತಂಕದಿಂದ ರಥದ ಹಾದಿಯನ್ನು ಪತ್ತೆ ಹಚ್ಚಿದರು ಮತ್ತು ಸೀತೆಯನ್ನು ಹುಡುಕುತ್ತಾ ಆ ದಿಕ್ಕನ್ನು ಹಿಡಿದರು. ದಾರಿಯಲ್ಲಿ ರಾಮನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಜಟಾಯುವನ್ನು ನೋಡಿದನು. ಅವನ ಪ್ರಾಣವನ್ನು ಹಿಡಿದುಟ್ಟುಕೊಂಡನು. ರಾಮನು ಅವನನ್ನು ಬಾಚಿ ಅಪ್ಪಿಕೊಂಡನು. ಜಟಾಯು ನಡೆದುದೆಲ್ಲವನ್ನೂ ರಾಮನಿಗೆ ವಿವರಿಸಿ ಕೊನೆಯುಸಿರೆಳೆದಾಗ ರಾಮನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಮತ್ತು ಭಾರವಾದ ಹೃದಯದಿಂದ ರಾಮನು ತನಗೆ ತಂದೆಯಂತಿದ್ದ ಜಟಾಯುವಿಗೆ ಅಂತಿಮ ವಿಧಿಗಳನ್ನು ನಡೆಸಿದನು. ಬಹಳ ಉದ್ದವಾದ ತೋಳುಗಳನ್ನು ಹೊಂದಿದ್ದ ಕಬಂಧ ಎಂಬ ರಾಕ್ಷಸನು ರಾಮ ಮತ್ತು ಲಕ್ಷ್ಮಣರ ಹಿಡಿತಕ್ಕೆ ಸಿಲುಕಿದನು ಮತ್ತು ಇಬ್ಬರು ಅವನ ಪರ್ವತದ ಭುಜಗಳನ್ನು ಕತ್ತರಿಸಿದರು. ರಾಮನ ಹಸ್ತದ ದೈವಿಕ ಸ್ಪರ್ಶದಿಂದ ಕಬಂಧನು ತನ್ನ ಶಾಪದಿಂದ ಮುಕ್ತನಾದನು ಮತ್ತು ಧನು ಎಂಬ ಹೆಸರಿನಿಂದ ತನ್ನ ಮೂಲ ಗಂಧರ್ವ ರೂಪಕ್ಕೆ ತಿರುಗಿದನು. ವಾನರ ರಾಜ ಸುಗ್ರೀವನ ಸಹಾಯವನ್ನು ಪಡೆಯಲು ಧನು ರಾಮನಿಗೆ ಸಲಹೆ ನೀಡಿ ದೇವಲೋಕಕ್ಕೆ ಹೊರಟನು. ದಾರಿಯಲ್ಲಿ ರಾಮನು ಭಕ್ತ ಶಬರಿಯನ್ನು ಭೇಟಿಯಾಗಲು ಬಹಳ ಸಂತೋಷಪಟ್ಟನು ಮತ್ತು ಅಪಾರ ಕರುಣೆಯಿಂದ ಅವಳು ಅರ್ಪಿಸಿದ ಹಣ್ಣುಗಳನ್ನು ಸ್ವೀಕರಿಸಿದನು. ಶಬರಿಯು ಜಗತ್ತಿಗೆ ದಾರಿ ತೋರಿಸುವ ರಾಮನಿಗೆ ಋಷ್ಯಮೂಖ ಪರ್ವತವನ್ನು ತಲುಪಲು ಮಾರ್ಗಸೂಚಿಗಳನ್ನು ವಿವರಿಸಿದಳು. ನಂತರ ತನ್ನ ಸ್ವರ್ಗೀಯ ನಿವಾಸಕ್ಕೆ ತೆರಳಿದಳು.
ಕಾಂಡ ಮುಕ್ತಾಯವಾಗುತ್ತದೆ.